ನನ್ನ ಜೀವನದಲ್ಲಿ ಏನಾದರೂ ನಾನೇನು ಹಾರ್ಟ್ ಅಟ್ಯಾಕ್ ಆಗಿದ್ದಿದ್ರೆ ಆ ಪ್ರೀಮಿಯರ್ ಊರ್ವಶಿ ಪ್ರೀಮಿಯರ್ ಶೋ ಆದಮೇಲೆ ನನಗೆ ಆಗಬೇಕಿತ್ತು ನನಗೆ. ಸೊ ಆ ರೆಸ್ಪಾನ್ಸ್ಗೆ ಅಂದರೆ ಅಷ್ಟು ಮಿಕ್ಸ್ಡ್ ರೆಸ್ಪಾನ್ಸು. ಇದು ಚರಿತ್ರೆ ಸೃಷ್ಟಿಸೋ ಅವತಾರ. ನಾವು ಎಷ್ಟರ ಮಟ್ಟಿಗೆ ನಾವು ಬೊಂಬಾರ್ಡ್ ಮಾಡಿದ್ವಿ ಅಂತ ಹೇಳಿದ್ರೆ ಎಲ್ಲರಿಗೂ ಒಂದ್ಸಲ ನಾವು ಫಿಲಮ್ ನೋಡಲೇಬೇಕು ಅನ್ನೋ ಒಂದು ಟೆಂಪ್ಟೇಷನ್ ಇತ್ತು. ಸೊ ಹಾಗಾಗಿನೇ ನೋ ಮ್ಯಾಟರ್ ವಾಟ್ ನಾವು ಫಸ್ಟ್ ವೀಕೇನೆ ನಿಯರ್ಲಿ ಒಂದು 14 crores ಶೇರ್ನ ನಾವು ತೆಗಿತೀವಿ ಫಿಲಮಿಂದ ಫಸ್ಟ್ ವೀಕು. ಸೊ ಯೂಶ್ವಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಫಿಲಮ್ ರಿವ್ಯೂಸ್ ಚೆನ್ನಾಗಿದ್ದರೆ ನಿಮಗೆ ಫಸ್ಟ್ ವೀಕಲ್ಲಿ ನೀವೇನು ಶೇರ್ ತೆಗೆದಿರ್ತೀರ ಅದರದ್ದೊಂದು 60-70% ಮಿನಿಮಮ್ ನಿಮ್ಮ ಸೆಕೆಂಡ್ ವೀಕ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಕಿರಿಕ್ ಪಾರ್ಟಿದು ನಿಮಗೆ ಫಸ್ಟ್ ವೀಕ್ 5.5 crores ಬಂದಿದ್ದರೆ ಸೆಕೆಂಡ್ ವೀಕ್ 4.9 crores ಬಂದಿರುತ್ತೆ. ಅದು ಕನ್ಸಿಸ್ಟೆನ್ಸಿ ಅದು. ಬಟ್ ಅವನೇಶ್ವರನಾರಾಯಣದಲ್ಲಿ ಹಂಗಾಗಲಿಲ್ಲ. ನಿಮಗೆ 14 crores ಫಸ್ಟ್ ವೀಕ್ ಬಂದರೆ ಸೆಕೆಂಡ್ ವೀಕ್ ಬಂದು ನಿಮಗೆ 3.75 crores ಏನೋ ಬರುತ್ತೆ. ಸೊ ಥರ್ಡ್ ವೀಕ್ ಬಂದು 1.2 crores ಏನೋ ಬರುತ್ತೆ. ಅಂದರೆ ಡ್ರಾಸ್ಟಿಕಲಿ ನಿಮಗೆ ಕೇಡ ಹೋಗ್ತಾ ಹೋಗುತ್ತೆ. ಹಾಂ, ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದಿ ರಿವ್ಯೂಸ್. ಒಬ್ಬ ಆಡಿಯನ್ಸು ಬಂದಾಗ ಅವನು ಏನು ವರ್ಡ್ ಆಫ್ ಮೌತ್ ಹೇಳ್ತಾನೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಒಬ್ಬ ಸ್ಟ್ರಾಟಜಿಕಲಿ ನಾವು ಫಿಲಮ್ಗಳು ನೋಡಿದಾಗ ಅಂದರೆ ನನ್ನ ಒಂದು ಪರ್ಸ್ಪೆಕ್ಟಿವಲ್ಲಿ ನೋ ಮ್ಯಾಟರ್ ವಾಟ್ ನಾವು ಅಷ್ಟು ಕಲೆಕ್ಷನ್ಸನ್ನ ನಾವು ಮಾಡೋಕ್ಕೆ ಸಾಧ್ಯ ಆಗಿದ್ದು ನಾವೊಂದೇನು ಬೊಂಬಾರ್ಡ್ ಮಾಡಿದ್ವಿ. ಇವಾಗ ಹ್ಯಾಂಡ್ಸ್ ಅಪ್ ಸಾಂಗ್ ವೈರಲ್ ಆಗಿತ್ತು. ಸೊ ಎಲ್ಲ ಕಲೆಕ್ಟಿವಾಗಿ ಏನು ಹೋದ್ವಿ. ಹಾಗಾಗಿ ನಾವು ಒಂದು ಒಂದು ಮಟ್ಟಕ್ಕೆ ನಾವು ತೆಗೋಕ್ಕೆ ಸಾಧ್ಯ ಆಯಿತು. ಅಟ್ ದಿ ಸೇಮ್ ಟೈಮು ಸಿ ಮಿಕ್ಸ್ಡ್ ರಿವ್ಯೂಸು ಏನೇ ಇದ್ರೂ ಕೂಡ ಇವತ್ತೂ ಕೂಡ ಒಂದು 20-30% ಆಫ್ ಆಡಿಯನ್ಸ್ ಇದ್ದಾರೆ ಅವರು ಶ್ರೀಮನ್ನಾರಾಯಣನ ತುಂಬ ಅಚ್ಚುಕಟ್ಟಾಗಿ ರಿಸೀವ್ ಮಾಡಿರೋಂಥ ಆಡಿಯನ್ಸು, ತುಂಬ ಲವ್ ಮಾಡಿರೋಂಥ ಆಡಿಯನ್ಸು. ಟಾಪ್ ನಾಟ್ಸ್ ಆಗಿದೆ ಅದು. ಟೆಕ್ನಿಕಲಿ ಇರ್ಬೋದು, ಸ್ಕೇಲ್ ವೈಸಲ್ಲಿ ಇರ್ಬೋದು, ಕತೆ ವೈಸಲ್ಲಿ ಇರ್ಬೋದು, ಅದನ್ನು ತುಂಬ ಮೆಚ್ಚುಗೆ ಪಟ್ಟಿರೋ ಅಂಥ ಆಡಿಯನ್ಸು ಕೂಡ ಸುಮಾರು ಜನ ಇದ್ದಾರೆ. ಸೊ ಅವ್ರನ್ನೂ ಕೂಡ ನಾವು ಕಡೆಗಣಿಸೋಂಗಿಲ್ಲ. ಬಟ್ ನಾವು ಕಲೆಕ್ಟಿವಾಗಿ ಯೂನಿವರ್ಸಲ್ ಆಗಿ ನೋಡಿದಾಗ ಫಾರ್ ಎಕ್ಸಾಂಪಲ್ ನನಗೆ ಮಲ್ಟಿಪ್ಲೆಕ್ಸ್ ಶೋಸ್ಗಳು ಒಂದು ಶೋಗೆ 100,000 ಕಲೆಕ್ಷನ್ ಆಗ್ತಿದ್ರೆ ನನಗೆ B&C ಸೆಂಟರ್ಸ್ ಅಂತ ಏನು ಹೇಳ್ತೀವಿ ಫಾರ್ ಎಕ್ಸಾಂಪಲ್ ತಾಲೂಕು ಕ್ವಾರ್ಟರ್ಸ್ಗಳಲ್ಲಿ ಹಳ್ಳಿಗಳಲ್ಲಿರೋಂಥ ಆ ಸೆಟಪ್ಗಳಲ್ಲಿ. ಸೊ ಅಲ್ಲಿ 1,000 rupees, 2,000 rupees ಆಗೋದು ಅಂದರೆ ಹ್ಯೂಜ್ ವೇರಿಯೇಷನ್ನು. ಸೊ ವೆರಾಸ್ KGF ಏನಾಗಿರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಮಲ್ಟಿಪ್ಲೆಕ್ಸಲ್ಲಿ 100,000 rupees ಆದರೆ ಅಲ್ಲೊಂದು ಮಿನಿಮಮ್ 100,000 ಇಲ್ಲಾಂತಂದರೆ 70,000-80,000 ಹಂಗಿರುತ್ತೆ. ಸೊ ನಮಗೂ KGF ಮೋಸ್ಟ್ಲಿ ಅದೇ ಡಿಫ್ರೆನ್ಸ್ ಇರುತ್ತೆ. ಮಲ್ಟಿಪ್ಲೆಕ್ಸಸ್ಸಲ್ಲಿ ಇವತ್ತೂ ಕೂಡ ಶ್ರೀಮನ್ನಾರಾಯಣ ಐ ಥಿಂಕ್ ಲೈಕ್ ಸೆಕೆಂಡ್ ಹೈಯೆಸ್ಟ್ ಕಲೆಕ್ಷನ್ ಇರುತ್ತೆ ರೆಕಾರ್ಡ್ ವೈಸಲ್ಲಿ. ಅಷ್ಟು ದೊಡ್ಡ ಮಟ್ಟಕ್ಕೆ ಬಿಸ್ನೆಸ್ ಆಗಿರೋಂಥದ್ದು. ಬಟ್ B&C ಸೆಂಟರ್ಸಲ್ಲಿ ನಾವು ಪರ್ಫಾರ್ಮೆನ್ಸ್ ಕಮ್ಮಿ ಮಾಡಿದ್ವಿ. ಬಿಕಾಸ್ ನಮ್ಮ ಕತೆ ನಮ್ಮ ಇಂಟೆಲೆಕ್ಚುಯಲ್ ಇದ್ವಿ ನಾವು ಸ್ಟೋರಿ ಟೆಲ್ಲಿಂಗಲ್ಲಿ ಅಥವಾ ಅಡ್ವಾನ್ಸ್ಡ್ ಇದ್ವಿ, ವೇ ಅಹೆಡ್ ಇದ್ವಿ ಟೈಮ್ಗೆ. ಸೊ ಎಲ್ಲ ಕಾರಣಾಂತರಗಳಿಂದ ನಮ್ಮ ಪೆನಿಟ್ರೇಷನ್ ಅಲ್ಲಿ ಆಗಲಿಲ್ಲ. ಅಕಸ್ಮಾತ್ ನಮ್ಗೆ ಏನಾದರೂ B&C ಸೆಂಟ್ರಲ್ಲೂ ನಾವು ಹಾಗಿದ್ದಿದ್ರೆ ಒಂದು ದೊಡ್ಡ ಮಟ್ಟಕ್ಕೆ ನಾವು ಕಲೆಕ್ಷನ್ಸ್ ಮಾಡ್ತಿದ್ವಿ. ಹಾಂ, ಸೊ ಕೆಲವೊಂದ್ಸಲ ಲೆಂತ್ ಇಶ್ಯೂ ಬಗ್ಗೆ ಮಾತಾಡ್ತಾರೆ, ಸ್ಟೋರಿ ಟೆಲ್ಲಿಂಗ್ ಬಗ್ಗೆ ಮಾತಾಡ್ತಾರೆ. ಬಟ್ ನೀವು ಸಿನಿಮಾ ಆದಮೇಲೆ ಅದನ್ನು ಡಿಗ್ ಮಾಡೋದು ತುಂಬ ಕಷ್ಟ. ನಾನು ಸಂಪೂರ್ಣವಾಗಿ ನಾನು ನಮ್ಮ ಟೆಕ್ನಿಷಿಯನ್ಸ್ ನಮ್ಮ ಆರ್ಟಿಸ್ಟ್ಗೆ ಯಾರು ಅದನ್ನು ಲೀಡ್ ಮಾಡ್ತಿರ್ತಾರೆ ಅವ್ರ ಮೇಲೇ ಬಿಟ್ಟಿರ್ತೀನಿ. ನಾನು ರಿಲೀಸ್ ಡೇ ದಿನವೂ ಕೂಡ ನನ್ನ ಒಪಿನಿಯನ್ ಕೇಳಿದಾಗ ನಿಮಗೆ ನಿಮ್ಮ ಗಟ್ ಫೀಲಿಂಗ್ ಏನಿದೆ ಟ್ರಿಮ್ ಮಾಡಬೇಕಾ ಅಂತ ಅನ್ನಿಸಿದೆಯಾ ಟ್ರಿಮ್ ಮಾಡಿ. ನಾನು ಅಷ್ಟು ದಿನದಿಂದ ನಾನೇನು ಇನ್ವಾಲ್ವ್ ಆಗಿಲ್ಲ ಕ್ರಿಯೇಟಿವಲ್ಲಿ. ಸೊ ನಾನು ಈ 8 moments ನಾನು ಇನ್ವಾಲ್ವ್ ಆಗೋದಿಲ್ಲ. ನಿಮ್ಗೆ ಟ್ರಿಮ್ ಮಾಡಬೇಕು ಅಂತ ಅನಿಸಿದೆ ಟ್ರಿಮ್ ಮಾಡಿ ಅಂತ ಹೇಳಿದಾಗ ಒಂದು 13-14 minutes ಟ್ರಿಮ್ ಆಯಿತು ಫಿಲಮ್. ಅಂದರೆ ಅಂಥ ಒಂದು ದೊಡ್ಡ ಹೋರಾಟ ಮಾಡಿದಾಗ ಕೆಲವೊಂದ್ಸಲ ಎಲ್ಲ ಒಂದಷ್ಟು ಕಾಮೆಂಟ್ಸ್ಗಳು ಯಾರೋ ಮಾತುಗಳು ಏನೋ ಹೇಳೋದು ಅದು ಸಖತ್ ಹರ್ಟ್ ಆಗುತ್ತೆ. ಅದು ಆ್ಯಕ್ಚುಲಿ ಅದು ನಾವು ಯಾವತ್ತೂ ಕೂಡ ವಾಸ್ತವಕ್ಕೆ ನಾವು ಸ್ಟಿಕನ್ ಆಗಬೇಕು. ಇನ್ಫ್ಯಾಕ್ಟ್ ಶ್ರೀಮನ್ನಾರಾಯಣ ನಾನು ಹೇಳಿದ್ದು ಏನು ಬಜೆಟ್ ಇವಾಗ 35 crores ನಿಯರ್ಲಿ ಪ್ರೊಡಕ್ಷನ್ ಪ್ರಮೋಷನ್ ಆಗಿದ್ದರೆ ನಾನು ಹೇಳ್ದಂಗೆ ಫೈನಾನ್ಸ್ ಎವ್ರಿ ಡೇಯಿಂದನೂ ಕೂಡ ನಿಮಗೆ ಫೈನಾನ್ಸ್ ಕೌಂಟ್ ಆಗ್ತಾ ಹೋಗುತ್ತೆ. ನಮ್ಮ ಅಸಲು ದುಡ್ಡು ಮುಗಿದಾಗ ನಾವೆಲ್ಲ ಥರ ದುಡ್ಡುಗಳನ್ನು ಕೂಡ ಫೈನಾನ್ಸೇನೇ. ನನಗೆ ಆಲ್ಮೋಸ್ಟು ಒಂದಿಲ್ಲ ಏನಾಯ್ತು ಅಂದರೆ 35 crores ಬಜೆಟಿಂಗ್ ಆಗುತ್ತೆ. 2.25 crores ನಾನು ಅಡಿಷನ್ ರಕ್ಷಿತ್ ಕೊಟ್ಟಿದ್ದೆ ಇಂಡಿವಿಜುವಲ್ ಆಗಿ. ಪ್ಲಸ್ ಅರೌಂಡ್ 12 years ತನಕ ನನಗೆ ನಾನು ಬಡ್ಡಿ ಕಟ್ಟಿರ್ತೀನಿ ಓವರ್ ಎ ಪೀರಿಯಡ್ ಆಫ್ 3 years ಅದು ಫಿಲಮ್ಗೆ. ಇನ್ಫ್ಯಾಕ್ಟ್ ನಿಮಗೆ ಮೊನ್ನೆ ಕೋಟಿಗೊಬ್ಬತ್ರಿ ಇದೊಂದು ಫಿಲಮ್ ರಿಲೀಸ್ ಒಂದಿನ ಡಿಲೇ ಆಯ್ತಲ್ಲ, ಕೋಟಿಗೊಬ್ಬ ಅಂತ ಒಂದು ದೊಡ್ಡ ಪ್ರೊಡ್ಯೂಸರೂ ಕೂಡ ಫಿಲಮ್ ಫೈನಾನ್ಸ್ ತಂಡೇನ ಮಾಡೋದು. ಸೊ ಫೈನಾನ್ಸ್ ಕ್ಲಿಯರೆನ್ಸ್ ಆಗದಿಲ್ಲದಾಗ ನಿಮಗೆ ತೊಂದರೆ ಆಗುತ್ತೆ. ಏನಕ್ಕೆ ಅಂತಂದರೆ ಒಂದಷ್ಟು ಬಡ್ಡಿಗಳು ಆ್ಯಡಪ್ ಆಗಿರುತ್ತೆ, ಅಸಲು ಜೊತೆ ಬಡ್ಡಿ ಕೊಡಬೇಕು. ಸೊ ಇವೆಲ್ಲ ಇರುತ್ತೆ. ಸೊ ಈ 3 periods 3 yearsಲ್ಲಿ ನನಗೆ ಅಕ್ಯುಮುಲೇಟ್ ಆಗಿದ್ದಂಥ ಬಡ್ಡಿ ಅಷ್ಟು ನನಗೆ 12 years ಆಗಿಬಿಟ್ಟಿರುತ್ತೆ. ಇವಾಗ ಯೂಶ್ವಲಿ ಏನಾಗುತ್ತೆ ಅಂದರೆ ನಿಮಗೆ 60-70 days ಅಲ್ಲಿ ಕ್ವಿಕ್ಕಾಗಿ ನೀವು ಫಿಲಮ್ ಮಾಡಿ ನೀವು ಹೋಯ್ತು ಅಂತ ಹೇಳಿದ್ರೆ
ಸ್ಪ್ಯಾನ್ ಆಫ್ 9 months ಟು 1 ಇಯರಲ್ಲಿ ನಿಮ್ಗೆ ಉದಾಗಿ ಬಿಡುತ್ತೆ. ಬಟ್ ನೀವು ಅದನ್ನು ನೀವು ಜರ್ನಿ ಮಾಡಿದಾಗ ಅದು ನಿಮಗೆ ದೊಡ್ಡ ಮಟ್ಟದ ಹೊಡೆತ ಬಡ್ಡಿ ಬೆಳೆಯುತ್ತೆ. ಸೊ ನಾನು ರಿಲೀಸ್ ಡೇ ಪೂರ್ವಶ್ರೀ ಪ್ರೀಮಿಯರ್ ಶೋಗೆ ಹೋಗೋಕ್ಕಿಂತ ಮುಂಚೆ ಅಂದರೆ ನಂದು ತುಂಬ ಲೆಕ್ಕಗಳು ಯಾವಾಗಲೂ ನೀಟಾಗಿರುತ್ತೆ. ಮತ್ತು ಜೊತೆಯಲ್ಲಿ ನಂದು ಒಂದು ಗ್ರೂಪ್ ಇಟ್ಟಿರ್ತೀನಿ ನಾನು, ಇವರನ್ನು ಅವತಾರ ಪುರುಷ ನನ್ನ ಗ್ರೂಪ್ ಇದೆ, ಎಕ್ಸ್ಪೆಂಡಿಚರ್ ಗ್ರೂಪು. ಸೊ ಆ ಗ್ರೂಪಲ್ಲಿ ಪ್ರತಿಯೊಂದೂ ಹೋಗ್ತಾಯಿರುತ್ತೆ ಎಕ್ಸ್ಪೆಂಡಿಚರ್ಗಳು. ಆರ್ಟಿಸ್ಟೂ ಇರ್ತಾರೆ ಆ್ಯಂಡ್ ಟೆಕ್ನಿಕಲ್ ಟೀಮ್ ಇರುತ್ತೆ. ಸೊ ಎವ್ರಿ ಡೇ ಟ್ರಾನ್ಸಾಕ್ಷನ್ಸಲ್ಲಿ ಹೋಗ್ತಾಯಿರುತ್ತೆ ಇಷ್ಟಾಗಿದೆ ಇಷ್ಟಾಗಿದೆ ಅಂತ. ಸೊ ನಾನು ಕೂತ್ಕೊಂಡು ಪ್ರೀಮಿಯರ್ ಶೋಗಿಂತ ಮುಂಚೆ ಅನಲೈಸ್ ಮಾಡಿದಾಗ 49.5 crores ಇತ್ತು, ಇನ್ಕ್ಲೂಡಿಂಗ್ ಇಂಟ್ರೆಸ್ಟ್ ಸೇರಿಸಿ ಅವನ ಶ್ರೀಮನ್ ನಾರಾಯಣದು 49 crore. ಸೊ ನನ್ನ ಜೀವನದಲ್ಲಿ ಏನಾದರೂ ನಾನೇನು ಹಾರ್ಟ್ ಅಟ್ಯಾಕ್ ಆಗಿದ್ದರೆ ಆ ಪ್ರೀಮಿಯರ್ ಊರ್ವಶಿ ಪ್ರೀಮಿಯರ್ ಶೋ ಆದಮೇಲೆ ನನಗೆ ಆಗಬೇಕಿತ್ತು ನನಗೆ. ಸೊ ಆ ರೆಸ್ಪಾನ್ಸ್ಗೆ ಅಂದರೆ ಅಷ್ಟು ಮಿಕ್ಸ್ಡ್ ರೆಸ್ಪಾನ್ಸು ಜನರಲ್ ಆಡಿಯನ್ಸಿಗೆ ಅಥವಾ ಸಿನಿಮಾ ಟೀಮ್ ಪೀಪಲ್ ಅವತ್ತು ನೋಡಿದ್ದು ಮೋಸ್ಟ್ ಎಲ್ಲ ಇವರೇ ಇರ್ತಾರೆ, ಇಂಡಸ್ಟ್ರಿಯವ್ರನ್ನೇ ಇರ್ತಾರೆ, ಪ್ರೆಸ್ಸು ಅದು ಇದೆಲ್ಲ. ಹಾಂ ಹೌದು ಸಖತ್ತು. ಅಲ್ಲ ನೀವೆಲ್ಲರೂ ಫಿಲಮ್ ನೋಡಿರ್ತಾರೆ ಮೋಸ್ಟ್ಲಿ, ನಿಮಗೇನೆ ಗೊತ್ತಿರುತ್ತೆ ವೈಯಕ್ತಿಕವಾಗಿ. ನನಗೆ ಟೆನ್ಷನ್ ಆಗಿದ್ದು ಅಂದರೆ ಇಷ್ಟು ದೊಡ್ಡು ಸಾಲ ಮಾಡಿದ್ದೀನಿ, ನಾನು ಹೆಂಗೆ ಸರ್ವೈವಲ್ ಆಗ್ತೀನ, ಮುಂದಿನ ದಿನಗಳು ನನಗೆ ಹೆಂಗೆ ಅಂತ. ಒಂದು ಕಡೆ ಒಂದು ಲೈನಪ್ ಇತ್ತು, ಏನದು ಅವತಾರ ಪುರುಷ ಪಾರ್ಟ್ 1 ಪಾರ್ಟ್ 2 ಇತ್ತು, ಆಮೇಲೆ ಚಾರ್ಲಿಯಲ್ಲಿ ನಂದು 50% ಸ್ಟೇಕ್ ಇತ್ತು, ಭೀಮಸೇನಾಳ ಮಹಾರಾಜ ಇತ್ತು, ಈ ಥರ ಚಿಕ್ಕ 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 ಎಲ್ಲ ಒಂದಷ್ಟು ಫಿಲಮ್ಸ್ಗಳನ್ನ ನಾನು ಲೈನಪ್ ಇತ್ತು ನಂದು. ಬಟ್ ಸ್ಟಿಲ್ ನನಗೆ ಅದು ಒಂದು 50 crore ಅನ್ನೋ ಫಿಗರು ಸಖತ್ತು ದೊಡ್ಡ ಮಟ್ಟಕ್ಕೆ ನನಗೆ ಕಾಣಿಸ್ತಾ ಇತ್ತು. ಮತ್ತು ಎಲ್ಲರೂ ಕೂಡ ರಿಲೀಸ್ ಟೈಮ್ ರಿಲೀಸ್ ಆದಮೇಲೇ ನಾನು ಕೊಡ್ತೀನಿ ಅನ್ನೋ ಒಂದಷ್ಟು ಕಮಿಟ್ಮೆಂಟಲ್ಲಿ ಎಷ್ಟೊಂದು ಜನಗಳು ಫೈನಾನ್ಷಿಯರ್ ಅವರು ಇವರೆಲ್ಲ ಇದ್ದಂಥ ಒಂದು ಸಂದರ್ಭ. ಅವತ್ತು ನೈಟ್ ನನಗೆ ಇವತ್ತು ಜ್ಞಾಪನ ಇದೆ, ಅಂದರೆ ಕಂಪ್ಲೀಟ್ಲಿ ಶಿವರಿಂಗ್ ಫೀಲಿಂಗು. ಆಲ್ಮೋಸ್ಟ್ 4 ಗಂಟೆ ತನಕ ಕೂಡ ನನ್ನ ಆಫೀಸ್ಗೇ ಎಲ್ಲ ಬಂದು ಎಡಿಟಿಂಗು ಟ್ರಿಮ್ಮಿಂಗ್ ಎಲ್ಲ ನಡೀತಾ ಇರುತ್ತೆ, ನೆಕ್ಸ್ಟು ಮರದಿನ ಅಪ್ಲೋಡ್ ಮಾಡಬೇಕು ಅಂತ. ಸೊ ನನ್ನ ಬ್ರದರ್ ನನ್ನ ಜೊತೆ ಇದ್ದ ಅವತ್ತು, ಹರ್ಷ ಅಂತ ಹೇಳ್ಬಿಟ್ಟು ನನ್ನ ಕಸಿನು, ಇಲ್ಲ ನಿನ್ನ ಜೊತೆ ನಾನು ಇರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೇ ನಮ್ಮ ಆಫೀಸ್ ಪಕ್ಕದಲ್ಲೇ ಹಾಲಿಡೇನ ಹೋಟ್ಲಿದೆ. ಸೊ ಅಂದರೆ ನೈಟ್ ಮೇರು ಆ ಸಂದರ್ಭಗಳನ್ನ ಫೇಸ್ ಮಾಡಿದೆಯಲ್ಲ. ಅಂದರೆ ಏನಂದ್ರೆ ಏನೂ ಇಲ್ಲ, ನಮ್ಮ ಆಸ್ತಿ ಪಾಸ್ತಿ ಎಲ್ಲ ಮಾರ್ಕೊಂಡ್ರೂ ನಾವು 3-4 crore ಬರೋದಿಲ್ಲ. ಅಂಥ ಸಂದರ್ಭದಲ್ಲಿ ಅಂಥ ಚಾಲೆಂಜಸ್ಕೊಂಡು ಹೆಂಗೆ ಫೇಸ್ ಮಾಡೋದು. ಸೊ ಬೆಳಗ್ಗೆ ಮಾರ್ನಿಂಗ್ ಶೋ ಶುರುವಾಯಿತು, ಫಸ್ಟ್ ಡೇನೆ ನಮಗೆ 3.75 crores ಷೇರು ಫಸ್ಟ್ ಡೇ. ಒಬ್ಬ ಸೂಪರ್ ಸ್ಟಾರ್ಗೆ ಕನ್ನಡ ಇಂಡಸ್ಟ್ರಿಲಿ ಏನು ಕಲೆಕ್ಷನ್ಸ್ ಬರುತ್ತೆ ಜನರಲ್ ಆಗಿ ಅಷ್ಟು ಷೇರು ಎತ್ಕೊಂಡಿದ್ದೀವಿ ಆ ಫಿಲಮಿಂದ ಫಸ್ಟ್ ಡೇ. ಸೊ ಹೋಗ್ತಾ ಅಂದರೆ ನಂದೊಂದು ಕ್ಯಾಲ್ಕುಲೇಷನ್ಸ್ ಇತ್ತು, ಫಸ್ಟ್ ವೀಕ್ ಅರೌಂಡ್ 24-25 crore ಬಂದರೆ ನಾವು ದಡ ಸೇರ್ತೀವಿ ಅಂತ. ಸೊ ಫಸ್ಟ್ ವೀಕಲ್ಲಿ ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಅರೌಂಡ್ ಫಸ್ಟ್ ವೀಕ್ 13.75 crores ಬರ್ತೀವಿ, ಸೆಕೆಂಡ್ ವೀಕ್ 3.75 crores ಬರ್ತೀವಿ, ಫೋರ್ತ್ ವೀಕ್ 1.5 crores ಏನೋ ಬರ್ತೀವಿ. ಓವರಾಲ್ ನಾವು 21.5 crores ಬಂದು ನಿಂತ್ಕೊತೀವಿ ನಾವು ಫಿಗರು ಥಿಯೇಟ್ರಿಕಲ್ ಶೇರು. ಅದರಲ್ಲಿ 1.5 crores ಜಿ ಎಸ್ ಟಿಗೆ ಹೋಗುತ್ತೆ. ಜಿ ಎಸ್ ಟಿ ಅಂತ ಹೇಳಿದ್ರೆ ನಿಮಗೆ ಥಿಯೇಟ್ರಿಂದ ಏನು ಕಲೆಕ್ಷನ್ ಬರುತ್ತೆ ಅದಕ್ಕೆ ನೀವು 12% ಆ್ಯಡ್ ಮಾಡಿಕೊಡ್ತಾರೆ ನಿಮಗೆ. ಸೊ ಅದು ಪ್ರೊಡ್ಯೂಸರ್ಗೆ ಬರುತ್ತೆ. ಸೊ ನಮ್ಮ ಹತ್ರ ಇನ್ಪುಟ್ ಇದ್ದರೆ ನಾವು ಆಲ್ರೆಡಿ ಜಿ ಎಸ್ ಪೇ ಮಾಡಿದರೆ ನಾವು ಅದನ್ನ ಇಟ್ಕೊಬೋದು, ನಮ್ಮ ಹತ್ರ ಇನ್ಪುಟ್ ಇಲ್ಲ ಅಂತ ಹೇಳಿದ್ರೆ ನೀವು ಕಟ್ಬೋದು. ಸೊ ಹಾಗಾಗಿ ಅದು ಕಂಪ್ಲೀಟ್ಲಿ 1.5 crores ನಂದು ಎಕ್ಸಸ್ ಅಮೌಂಟ್ ಬರುತ್ತೆ, ನಾವು ಅದನ್ನು ಟ್ಯಾಕ್ಸ್ ಕಟ್ತೀವಿ. ಇನ್ನು ಥಿಯೇಟ್ರಿಕಲ್ ಶೇರ್ 20 crores ಬಂತು. ಇನ್ನು ಅಮೆಝಾನ್ಗೆ ನಾವು 2.5 crores ಮಾರಿರ್ತೀವಿ. ಸುವರ್ಣದವರು ಸ್ಯಾಟಲೈಟ್ ರೈಟ್ಸ್ ತೊಗೊಂಡಿದ್ರು 3.5 crores. ಸೊ 3.5 + 2.5 = 4, 6 crores ಆಯಿತು, ಪ್ಲಸ್ ಇದು 26 crores ಆಯಿತು. ಒಂದು 20-25 lakhs ಓವರ್ಸೀಸಿಂದ ಬರುತ್ತೆ ಲೇಟರ್ ಸ್ಟೇಜಸ್ಸಲ್ಲಿ. ಸೊ ನಾನೆಲ್ಲದನ್ನು ಜನವರಿ ಇಂಡಸ್ಟ್ರಿಯಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಾ ಹೋದರೆ ಅಂದರೆ ನಾನು ಒಂದು ಹತ್ತತ್ರ ಒಂದು 50-55% ರೀಚ್ ಆಗ್ತೀನಿ ರೆವಿನ್ಯೂ ಕಲೆಕ್ಷನ್ ವರ್ಸಸ್ ನನ್ನ ಲೋನ್ಗೆ. ಫೈನಾನ್ಸ್ ಕೊಟ್ಟರೆ ಅಂಥವ್ರು ಒತ್ತಡ ಹೆಂಗೆ ಏನು ಅಂದರೆ ನಾನು ಜನವರಿಯಲ್ಲಿ ಫೇಸ್ ಮಾಡಿದಂಥ ಸಿಚುವೇಷನ್ನು ಮೋಸ್ಟ್ಲಿ ನಾನು ಇನ್ಮೇನ್ ಲೈಫಲ್ಲಿ ನಾನು ಆ ಥರ ನನ್ನ ಲೈಫ್ನ ಮೆಸಪ್ ಮಾಡ್ಕೊಳೋದಿಲ್ಲ, ತುಂಬ ಕಷ್ಟ ಆ ಒಂದು ಸಿಚುವೇಷನ್ಸ್ನ ಫೇಸ್ ಮಾಡೋದಿದೆಯಲ್ಲ, ಅನ್ಬಿಲೀವಬಲ್. ಇವಾಗ ಒಂದು 25-26 crores ನೀವು ಮೈನಸ್ನ ನೀವು ಫೇಸ್ ಮಾಡಬೇಕಾದಂಥ ಒಂದು ಸಂದರ್ಭಗಳು ನೀವು ನೋಡ್ತೀರಾ ಅಂತಂದರೆ ನೈಟ್ ನೈಟ್ ಆಗೋದಿಲ್ಲ.
ಎಸ್ಪೆಷಲಿ ಇವಾಗ ನಮ್ಮನೇಲಿ ನಮ್ಮನೇಲಿ ಯಾವಾಗಲೂ ಹೇಳ್ತಿರ್ತಾರೆ, ಲಿಂಗಾಯತರಲ್ಲಿ ಯಾರನ್ನು ಜಾಸ್ತಿ ರಿಸ್ಕ್ ತಗೊಳಲ್ಲ ಫಿಲಮ್ ಇಂಡಸ್ಟ್ರಿ ಅದು ಇದು ಅಂತ, ನೀನು ಯಾರನ್ನ ಎಕ್ಸಾಂಪಲ್ ನೀನು ನೋಡಿದ್ಯಾ, ಬೇಕಾ ನಿನಗೆ ಇವೆಲ್ಲ ಅಂತ. ಸೊ ಅದು ಹಂಗಲ್ಲ, ಅದು ನೀವೇನೋ ನಿಮ್ಮ ನಿಮ್ಮ ಕಾನ್ಫಿಗರೇಷನ್ ಏನೋ ಒಂದಿರುತ್ತೆ ಹುಡ್ದಾರಿಂದನೂ ಕೂಡ, ನೀವೇನೋ ನೋಡ್ಕೊಂಡು ಬಂದಿರ್ತಾರೆ ಕನ್ಸ್ಲಾಕ. ಒಂದು ಕೆಲವೊಂದು ಸಲ ನೀವು ಆ ಗೇಮ್ ನೀವು ಆಡಲೇಬೇಕು, ಆ ರಿಸ್ಕ್ ನೀವು ತಗೊಳ್ಳೇಬೇಕು. ಫಾರ್ ಎಕ್ಸಾಂಪಲ್ ಅದೇ ಸಂದರ್ಭದಲ್ಲಿ ಆದಂಥ ಒಂದು KGF ಇವತ್ತಿಂದ ಆ ಪ್ರೊಡಕ್ಷನ್ ಹೌಸು ದೊಡ್ಡ ಮಟ್ಟಕ್ಕಿದೆ. ಸೊ ಇನ್ ಟರ್ಮ್ಸ್ ಆಫ್ ಪ್ರೊಡಕ್ಷನ್ ಬಂದು ನನಗನ್ಸಿರೋ ಪ್ರಕಾರ ಆ ಫಿಲಮ್ದು ನಮ್ಮ ಫಿಲಮ್ದು ಆಲ್ಮೋಸ್ಟ್ ಈಕ್ವಲ್ ಇರ್ತೀವಿ. ಬಟ್ ದೇವರು ಆ ಫಿಲಮ್ನ ಆ ಮಟ್ಟಕ್ಕೆ ತಗೊಂಡೋದ, ಸೊ ನಮ್ಮ ಫಿಲಮ್ನ ಹಿಂಗೆ ತಗೊಂಡ್ಬಿಟ. ಅಂದರೆ ಎಕ್ಸ್ಟ್ರೀಮ್ ಸಿಚುವೇಷನ್ನು. ಬಟ್ ರಕ್ಷಿತ್ ಯಾವಾಗಲೂ ಕೂಡ ಅದನ್ನು ಹೇಳಿದರು, ಅಂದರೆ ನಾನು ಸಪೋರ್ಟ್ ನಿಂತ್ಕೊಂತೀನಿ, ಅದೆಷ್ಟಾನ ದುಡ್ಡು ಖರ್ಚಾಗಿರಲಿ ನಿಂದಿದ್ದಕ್ಕೆ, ನಾನು ಸಪೋರ್ಟ್ ಇನ್ನೊಂದು ಫಿಲಮ್ ಮಾಡೋಣ, ಅದನ್ನು ನಾವು ಕಾಂಪನ್ಸೇಟ್ ಮಾಡ್ಕೊಳ್ಳೋಣ ಅಂತ. ನನಗೆ ಅಲ್ಲಾಗಿದ್ದ ಪ್ರಾಬ್ಲಮ್ ಏನಂತಂದರೆ, ಹೌದು ನಾವು ಇನ್ನೊಂದು ಫಿಲಮ್ ಮಾಡ್ತೀವಿ, ಅದೇನೋ ಒಂದು ಕಾಂಪನ್ಸೇಷನ್ ಆಗುತ್ತೆ. ಬಟ್ ಇಲ್ಲೇನಾಯಿತು ಅಂತ ಹೇಳಿದ್ರೆ, ಆ ಸಂದರ್ಭದನ್ನ ಹ್ಯಾಂಡಲ್ ಮಾಡೋದು ಹೆಂಗೆ, ಆ ಸಂದರ್ಭನ ಹ್ಯಾಂಡಲ್ ಮಾಡೋದು ಹೆಂಗೆ? ನಾಳೆ ಏನೋ ಒಂದು ಆಗುತ್ತೆ. ಇವಾಗ ನಾವು ಒಂದು ಫಿಲಮ್ನ ನಾವು ಶುರು ಮಾಡಿದ್ರೆ ಮಿನಿಮಮ್ಮು ನಾವು ಕತೆ ಬರೆದು ನಾವು ಎಕ್ಸಿಕ್ಯೂಷನ್ ಮಾಡಿ ರಿಲೀಸ್ ಮಾಡೋದಕ್ಕೆ ಒಂದು ವರ್ಷ ಬೇಕು. ಒಂದು ವರ್ಷಕ್ಕೆ ಆಗೋಂಥ ಬಡ್ಡಿ, ಆ 25 crores ಕಟ್ಟಂಥ ಒಂದು ಬಡ್ಡಿ ಎಷ್ಟಾಗುತ್ತೆ? ಸೊ ಇದನ್ನೆಲ್ಲ ರೀವರ್ಕ್ ಮಾಡಿ ಏನೋ ಒಂದು ಮಾಡಬೇಕು ಅನ್ನೋ ಒಂದಷ್ಟು ಸಂದರ್ಭದಲ್ಲೇ ಆಲ್ರೆಡಿ ಕೋವಿಡ್ ಶುರುವಾಗ್ಬಿಡುತ್ತೆ. ಆಯಿತು, ನಾವು ಜನವರಿ ಎಂಡಲ್ಲಿ February 1st ನಾವು ಮೀಟ್ ಮಾಡ್ತೀವಿ, ಹೇಮಂತ್ ರಾವ್ಗೆ ನಾವು ಅಪ್ರೋಚ್ ಮಾಡ್ತೀವಿ ಫಿಲಮ್ ಮಾಡೋಣಗ್ರು, ಈ ಒಂದು ಕಾಂಪನ್ಸೇಷನ್ಗೆ 7,000 ಆಚೆ ಒಂದು ಫಿಲಮ್ ಮಾಡೋಣ ಅಂತ. ಸರಿ ಆಯಿತು ಮಾಡೋಣ ಅಂತ ಒಂದು ಡಿಸೈಡ್ ಮಾಡ್ತೀವಿ, ಒಂದು ಕಂಟ್ರೋಲ್ ಬಜೆಟಲ್ಲೇ ಮಾಡಿ ಆದಷ್ಟು ಎಷ್ಟು ಬೇಗ ರೀಕವರಿ ಮಾಡೋಕ್ಕಾಗತ್ತೆ ಅದನ್ನು ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಈ ಒಂದೆಲ್ಲ ಡೆವಲಪ್ಮೆಂಟ್ಸ್ ನಡೀತಿರ್ಬೇಕಾರೇ ನೋಡಿದ್ರೆ ನಮಗೆ COVID-19 ಶುರುವಾಗುತ್ತೆ ಮಾರ್ಚಲ್ಲಿ. ನಾನು August 2019 ಅಂದರೆ ಫಿಲಮ್ ರಿಲೀಸ್ ಆಗಕ್ಕಿಂತ 5 ಮುಂಚೆ, ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ 5 ಮುಂಚೆನೇ ಪ್ರತಿ ತಿಂಗಳು 1 crore ಇಂಟ್ರೆಸ್ಟ್ ಕಟ್ಟಿದ್ದೀನಿ. ಆಗಸ್ಟಿಂದ ಪ್ರತಿ ತಿಂಗಳು ಇಂಟ್ರೆಸ್ಟ್ 1 crore ಕಟ್ಟಿದ್ದೀನಿ ನಾನು ಎಸ್ ಎಂದು. ಅದಾದಮೇಲೆ ನನಗಿದೆಲ್ಲ ಏನು ಮೆಸಪ್ ಆಯಿತು ರಿಲೀಸಾಗಿ ಮುಂದೆ ಬಂದಿದ್ದು, ಒಂದಷ್ಟು ತೀರ್ತು ಒಂದಷ್ಟು ಹಂಗೆ ಉಳ್ಕೊಂತು. ಆಲ್ಮೋಸ್ಟ್ 90 lakh ಹೋಗ್ತೀನಿ ನಾನು ಮತ್ತೆ ಬಡ್ಡಿಗೆ. ನಾನು ಜನವರಿಯಲ್ಲಿ ಅದಾದ್ರೆ ನಾನು 90 lakh ಬಡ್ಡಿ ಕಟ್ಕೊಂಡು ಬರ್ತೀನಿ. ನಾನು ಕೋವಿಡ್ ಸಿಚುವೇಷನ್ ಬಂದಿದ್ದಂತೂ ನಮಗೆ ಡಿಸಾಸ್ಟ್ರ್. ಸೊ ಈ ಪರಿಸ್ಥಿತಿನ ನಾನು ಆಲ್ಮೋಸ್ಟು January 2020 ಶುರು ಮಾಡ್ಕೊಂಡು 1.5 ಫೇಸ್ ಮಾಡ್ತೀನಿ ಸಿಚುವೇಷನ್ನ ಎವ್ರಿ ಡೇ. ಆ ಒಂದು ಟಫೆಸ್ಟ್ ಸಿಚುವೇಷನ್. ಇದರಲ್ಲಿ ಒಂದೇ ಒಂದು ಏನಂತಂದರೆ, ಇಷ್ಟು ಬಡ್ಡಿ ಅಮೌಂಟ್ಗಳಲ್ಲಿ ನಮ್ಮ ಡಿಸ್ಟ್ರಿಬ್ಯೂಷನ್ ಪಾರ್ಟ್ನರ್ ಮೋಹನ್ ಸರ್ ಏನಿದ್ದಾರೆ, ಅವರು ನನಗೆ ನನ್ನ ಅವತಾರ ಪುರುಷದ ಏನು ಒಂದಷ್ಟು ಫೈನಾನ್ಸಿಂಗ್ ಮಾಡಿದ್ರು, ಅವರೊಬ್ಬರು ನನಗೆ ಟಾರ್ಚರ್ ಕೊಡಲಿಲ್ಲ. ಯಾಕೆಂದರೆ ನಂಬಿಕೆ, ಓಕೆ ಈ ಒಂದು ಫಿಲಮ್ ಇದೆ, ಇವನು ಒಳ್ಳೆಯವನು, ಇವನು ನಾಳೆ ಏನಾದ್ರೂ ಕೂಡ ಬಂದು ಇವನು ತೀರಿಸ್ತಾನೆ ಅನ್ನೋ ಒಂದು ಮಟ್ಟಕ್ಕೆ ಅವರೊಬ್ಬರು ಟಾರ್ಚರ್ ಕೊಡಲಿಲ್ಲ. ಅದು ಬಿಟ್ಟರೆ ನಾನು ಟಾರ್ಚರ್ ಅಂತ ಪದ ಬಳಕೆ ಮಾಡಬಾರ್ದು ಬೇರೆಯವ್ರಿಗೆ, ಬಟ್ ಅವ್ರ ದೃಷ್ಟಿಕೋನದಲ್ಲಿ ಅದವ್ರ ಬಿಸ್ನೆಸ್ಸು, ಯಾರು ಫೈನಾನ್ಸ್ ಕೊಡ್ತಾರೆ ಅದು ಅವ್ರ ಬಿಸ್ನೆಸ್ಸು, ಅದನ್ನು ನಾವು ತಪ್ಪಂತ ಹೇಳೋಕ್ಕಾಗೋದಿಲ್ಲ. ಬಟ್ ನಾನು ಕೆಲವೊಂದು ನಾನು ಪರ್ಟಿಕ್ಯುಲರಾಗಿ ನಾನು ಏನು ಹೇಳ್ತೀನಿ ಅಂತಂದರೆ, ಕೋವಿಡ್ ಬಂದಾದ್ಮೇಲೂ ಕೂಡ ಏನೆಲ್ಲ ರೆಗ್ಯುಲರ್ ಫೈನಾನ್ಷಿಯರ್ಸ್ಗಳಿದ್ದರು ಕೆಲವೊಂದೆಲ್ಲ ಅಬ್ನಾರ್ಮಲ್ ಬಡ್ಡಿ ರೇಟ್ ಇರುತ್ತೆ, ಯಾರು ಕಮ್ಮಿ ಮಾಡಲಿಲ್ಲ. ಸೊ ಆ ದೃಷ್ಟಿಕೋನ ಅದು ನನಗೆ ಇವತ್ತೂ ಕೂಡ ಕ್ವಶನ್ ಮಾರ್ಕ್ ಗುರು, ಎಲ್ಲರೂ ಇಡೀ ಎಂಟೈರ್ ಯೂನಿವರ್ಸನ್ನೇ ಫೇಸ್ ಮಾಡ್ತಿದೆ, ಅದನ್ನು ಕೂಡ ಒಂದು ಹ್ಯುಮ್ಯಾನಿಟಿ ಗ್ರೌಂಡಿಂದ ಯಾರೂ ನೋಡಲ್ಲ. ಆ ಥರ ಎಲ್ಲ ಒಂದಷ್ಟು ಪರಿಸ್ಥಿತಿಗಳು ಕ್ರಿಯೇಟ್ ಆಗೋಯ್ತು. ಇದು ಚರಿತ್ರೆ ಸೃಷ್ಟಿಸೋ ಅವತಾರ.